ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಬಾಗಲಕೋಟ್ ಅವರ ಆದೇಶದ ಮೇರೆಗೆ ಇಂದು ನಾವು SATS ನಲ್ಲಿ ಪಾಲಕ ಮತ್ತು ಪೋಷಕರ ಅಭಿಪ್ರಾಯವನ್ನು ಅಪ್ಡೇಟ್ ಮಾಡುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ SATS ಓಪನ್ ಮಾಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕುವುದರ ಮೂಲಕ ಲಾಗಿನ್ ಆಗಿ ಆದ ನಂತರ ಕ್ಯಾಪ್ಚುವ ಎಂಟ್ರಿ ಮಾಡಿ ಪೇಜಿನ ಪ್ರಾರಂಭದಲ್ಲಿಯೇ 2020-21 ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳ ಪ್ರಾರಂಭಕ್ಕಾಗಿ ಸಮೀಕ್ಷೆ ಅಂತಕ್ಕಂಥ ಒಂದು ಪುಟ ತೆರೆದುಕೊಳ್ಳುತ್ತದೆ. ಆ ಪುಟದ ಮೇಲೆ ನಾವು ಕ್ಲಿಕ್ ಮಾಡಿ ಅಲ್ಲಿ ಬರತಕ್ಕಂತಹ ಮಾಹಿತಿಯನ್ನು ತುಂಬುತ್ತಾ ಹೋಗೋಣ. ಶಾಲೆಯನ್ನು ಪುನರಾರಂಭ ಮಾಡಲು ಸರ್ಕಾರವು ಪ್ರಸ್ತಾಪಿಸಿರುವ ದಿನಾಂಕಗಳನ್ನು ಬಹುತೇಕ ಪೋಷಕರು ಹಾಗೂ SAMC ಸದಸ್ಯರು ಒಪ್ಪಿಗೆ ನೀಡಿದ್ದಾರೆ. ಹೌದೆಂದಾದರೆ SNE, ಇಲ್ಲವೆಂದಾದರೆ ನೋ ಎನ್ನಿ. ನೀವು ನೋ ಎಂದಾಗ ಅಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಮತ್ತೆ ನಾಲ್ಕು ಆಪ್ಷನ್ಗಳು ಓಪನ್ ಆಗ್ತವೆ ಆ ಶಾಲೆಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಕ್ಲಾಸ್ 1, 2, 3 ಯಾವ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ನಾನಿಲ್ಲಿ ಒಂದು ಅಂದಾಜು ತಾರೀಕನ್ನು ತೆಗೆದುಕೊಳ್ತಾ ಇದ್ದೀನಿ. ಹಾಗಾದರೆ 4 ಮತ್ತು 7 ತಾರೀಕಿಗೆ ಯಾವ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ? ಅಲ್ಲಿ ಏನಾದರೂ ಆ ಶಾಲೆ 8-10 ಇದ್ದರೆ ಅದು ಕೂಡ ಓಪನ್ ಆಗುತ್ತೆ. ಅಲ್ಲಿ ಯಾವ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತುಂಬುವುದರ ಮೂಲಕ. ನೆಕ್ಸ್ಟ್, ಈ ಮೂರನ್ನು ಬಿಟ್ಟು ಮತ್ತು ಯಾವುದಾದರೂ ಮೂರು ಮಾದರಿಯಲ್ಲಿ ಯಾವ ಮಾದರಿಯನ್ನು ಸಾಮಾಜಿಕ ಅಂತರಕ್ಕಾಗಿ ಅವರು ಹೇಳಿದಾಗ ಸೂಚಿಸಿದ್ದಾರೆ ಅಂದಾಗ ಅದು Model 1, Model 2, Model 3 ಅಥವಾ ಅದನ್ನು ಬಿಟ್ಟು ಬೇರೆ ಏನಾದರೂ ಸೂಚಿಸಿದ್ದರೆ ನನ್ನ ಅಂತ ಹಾಕಿಕೊಳ್ತಕ್ಕಂಥದ್ದು. ಇಲ್ಲಿ ನಾನು Model 3 ಅಂತ ಉದಾಹರಣೆಗೆ ತೆಗೆದುಕೊಳ್ತಾ ಇದ್ದೀನಿ. ಹಾಗೆ ಅವರೆಲ್ಲ ಮಾಹಿತಿಯನ್ನು ಅಭಿಪ್ರಾಯಗಳನ್ನು ಇಲ್ಲಿ ನಾವು ಟೈಪ್ ಮಾಡ್ತಾ ಒಂದು ಟೈಪನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಮುಂದೆ ಸೇವ್ ಚೇಂಜಸ್ ಕೊಟ್ಟು ಆಗ ನೀವು ಪಾಲಕರಿಂದ ಪಡೆದಿರತಕ್ಕಂತಹ ಒಂದು ಒಂದು ಪತ್ರವನ್ನು ಅಂದರೆ ಒಂದು ಫಾರ್ಮೆಟನ್ನು ಆಲ್ರೆಡಿ ತಾವೆಲ್ಲ ತೆಗೆದುಕೊಂಡಿದ್ದೀರಿ. ಅದರಲ್ಲಿ ಎಲ್ಲ ಸಂಬಂಧಪಟ್ಟಂಥ SAMC ಅವ್ರ ಸೈನ್ ಕೂಡ ತಾವು ತೆಗೆದುಕೊಂಡಿರ್ತೀರಿ. ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಅಂತ ಮಾಡಿಬಿಟ್ಟು ಆ ಫೈಲನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಆ ಫೈಲನ್ನು ಹಾಕಿ ಅಪ್ಲೋಡ್ ಮಾಡಿದ ನಂತರ ಈ ಕಾರ್ಯ ಪೂರ್ಣಗೊಳ್ಳುತ್ತದೆ. ಧನ್ಯವಾದಗಳು. ಈ ಮಾಹಿತಿಯನ್ನು ನೀಡಿದವರು SS ಸಾರಂಗಮಠ್, BRP ಬಾಗಲಕೋಟೆ.